ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಲ್ಲ ಅನ್ಕೊಂಡನ್ ರೀ. ನಾನು ಕೂಡ ಆರಾಮಾಗಿದ್ದನು. ಇವತ್ತಿನ ರೆಸಿಪಿ ಏನಂದ್ರಿ, ಇವತ್ತು ಮಸ್ತ್ ರೆಸಿಪಿ ಐತ್ರಿ. ಇವಾಗ ಅದು ಏನೇನು ಹತ್ತೈತಿ ಏನೇನು ಇಲ್ಲ ಅಂತೇಳಿ ನೋಡೋಣ ಬರ್ರಿ. ನೋಡಿರಿ, ನಾನು ಇವಾಗ ಮುಂಚೆ ಕುಕ್ಕರ್ ತೊಗೊಂಡು ಅದಕ್ಕೆ ಒಂದೂವರೆ ಚೇರಿಗೆ ಅಷ್ಟು ನಾನು ನೀರು ತೊಗೊಂಡಿನಿ ರೀ. ಇವಾಗ ಒಂದು ಗ್ಲಾಸ್ ಆಗಷ್ಟು ನಾನು ಕಡ್ಲಿ ತೊಗೊಂಡಿನಿ ನೋಡಿರಿ. ಇವಾಗ ನಾವು ಅದನ್ನು ಕುದಿಸ್ಬೇಕು. ಇವಾಗ ನಾನು ಕುದಿಸ್ಲಿಕ್ಕೆ ಇರ್ತೀನಿ ನೋಡಿರಿ ಅದನ್ನು. ಯಾಕೆ ಭಾಳ ಇದ್ರಗತ್ತಿನ ಕುದಿಸಂಗಿಲ್ಲ, ಒಂದು ಮೀಡಿಯಮ್ ಕುದಿಸ್ಬೇಕು. ಇವಾಗ ನೋಡಿರಿ ನಾನು ಕುದಿಸ್ಲಿಕ್ಕೆ ಇರ್ತೇನೆ. ಇವಾಗ ನೋಡಿರಿ ಕುದ್ದಾವು. ಇವಾಗ ಈ ಥರ ನಾವು ಕುದಿಸ್ಬೇಕು. ಇವಾಗ ತೋರಿಸ್ತೀನಿ ನೋಡಿರಿ. ನೋಡಿರಿ ನಾನು ಒಂದು ಗ್ಲಾಸ್ ಆಗಟ್ಟ ಮುಂಚೆನ ಕಡ್ಲಿನ ಕುದಿಸಿಟ್ಟಿನಿ ರೀ. ಇವಾಗ ಕಡ್ಲಿ ಎಲ್ಲ ರೆಡಿ ಆಗ್ಯಾವ ರೀ, ಕುದ್ದಾವು. ನಾನು ಇವಾಗ ಪೂರ್ಣಿಗೆ ಎತ್ತಿಯೋದ್ರಿಂದ ನೋಡಿರಿ ಮೂರು ಕಡ್ಡಿಗೆ ಇದನ್ನು ಕಡಿಮೆ ತೊಗೊಂಡನು, ಎರಡು ಉಳ್ಳಾಗಡ್ಡಿ ತೊಗೊಂಡನು, ಎರಡು ಟಮಾಟೆ ತೊಗೊಂಡನು, ಆಮೇಲೆ ಬೆಳ್ಳುಳ್ಳಿ ತೊಗೊಂಡನು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಇವಾಗ ಇದನ್ನೆಲ್ಲ ಸಣ್ಣಂಗೆ ನಾವು ಹೆರ್ಸ್ಕೋಬೇಕ್ರಿ. ಇವಾಗ ನೋಡಿರಿ ನಾನು ಸಣ್ಣಂಗಿ ಉಳ್ಳಾಗಡ್ಡಿಯನ್ನು ಈ ಥರ ಹೆರ್ಚಿದ್ರೆ ಇದರಿಂದ ಮತ್ತೆ ಸಣ್ಣಂಗೆ ಹೆರ್ಚಿದ್ರೆ ನಡಿತೈತಿ. ಇವಾಗ ಟಮಾಟಿ ತೊಗೊಂಡು ನೋಡ್ರಿ, ಟಮಾಟಿ ಕೂಡ ಸಣ್ಣಗೆ ಹೆರ್ಸ್ಬೇಕ್ರಿ ಅದನ್ನು. ಸ್ವಲ್ಪ ತಗೋ. ಇವಾಗ ನಾವು ಕಡಾಮಿಗೆ ಇಟ್ಟು ನೋಡಿರಿ. ಇವಾಗ ಒಂದು ಎರಡು ಚಮಚ ಎಣ್ಣೆ ತೊಗೋಬೇಕು. ಎರಡು ಚಮಚ ಎಣ್ಣೆ ಹಾಕ್ತೀನಿ ನೋಡ್ರಿ ನಾ. ಈಗ ಸ್ವಲ್ಪ ಚಾಸ್ನಿ ತೊಗೊಂಡಿನಿ. ಚಲೋ ತಂಗಿ ಕ್ಯಾಂಪ್ ಆಗುತ್ತೆ ಅಂತ ಹುರಿಬೇಕ್ರಿ ಅದನ್ನು. ಮಸ್ತಂಗಿ ಫ್ರೈ ಮಾಡಬೇಕು. ಇವಾಗ ನೋಡಿರಿ ಈ ಥರ ಕಲರ್ ಇರಬೇಕು. ಇವಾಗ ಆಮೇಲೆ ಟಮಾಟೆ ಹಾಕ್ಬೇಕು ನಾವು. ನಾನು ಉಳ್ಳಾಗಡ್ಡಿ ಚಲೋ ತಂದಿರಬೇಕು, ಮುಂಚೆನೇ ಟಮಾಟೆ ಹಾಕೋಂಗಿಲ್ಲ. ಉಳ್ಳಾಗಡ್ಡಿ ಹೋದ್ಮೇಲೆ ನಾನು ಆಮೇಲೆ ಟಮಾಟೆ ಹಾಕಬೇಕು. ನೋಡಿರಿ ಈ ಥರ ಚಲೋ ತಂಗಿ ನಾವು ಫ್ರೈ ಮಾಡಬೇಕು. ಇವಾಗ ಬೆಳ್ಳುಳ್ಳಿ ಥರ ಮುಂಚೆನೇ ಗೆಜ್ಜಿತೀನಿ, ಅದನ್ನ ಕೂಡ ಹಾಕಿ ನೋಡಿರಿ. ಈಗ ಹಸಿಮೆಣಸಿಕಾಯಿ ಅದನ್ನು ಕೂಡ ನಾನು ಜಜ್ಜಿತೀನಿ. ಇವಾಗ ಅದನ್ನ ಹಾಕ್ತೀನಿ ನೋಡಿರಿ. ಎಲ್ಲಾನು ಕುದಿಸಿ ಈ ಥರ ನಾವು ಫ್ರೈ ಮಾಡಬೇಕು. ಒಂದು
ಸ್ವಲ್ಪ ನಾನು ಗರಂ ಮಸಾಲೆ ತೊಗೊಂಡಿನಿ ರೀ. ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ತೊಗೊಂಡ್ರಿ ಒಂದು ಚಿಟಿಗೆ ಆಗೋಷ್ಟ. ಇವಾಗ ನೋಡಿರಿ ನಾನು ಧನಿಯಾ ಪುಡಿ ತೊಗೊಂಡು ಇವಾಗ ನಾನು ಸಾಂಬಾರು ಪುಡಿ ತೊಗೊಂಡಿನಿ ನೋಡಿರಿ. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿನಿ ರೀ. ಎಷ್ಟು ಮಸ್ತ್ ಕಾಣಲಾಗ್ತೈತಿ ರುಚಿಗೆ ತಕ್ಕಷ್ಟ ಉಪ್ಪು ತೊಗೊಂಡಿನಿ ನೋಡ್ರಿ ನಾನು. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಪಲ್ಯ ಮಸ್ತ್ ಆಗ್ತೈತಿ ರೀ. ಇವಾಗ ನೋಡ್ರಿ ನಾನು ಮುಂಚಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿನಿ. ಇವಾಗ ಅದನ್ನ ಹಾಕಿ ನೋಡ್ರಿ ಈ ಥರ ಫ್ರೈ ಮಾಡಬೇಕು. ಎಲ್ಲನೂ ಮಿಕ್ಸ್ ಆಗ್ಬೇಕಾದ್ರೆ ಮಸಾಲೆ ಮಿಕ್ಸ್ ಆಗುತ್ತೆ. ಈ ಥರ ನಾವು ಫ್ರೈ ಮಾಡಬೇಕು ಅದನ್ನು ಈ ಥರ ತಿರುಗಬೇಕು, ಕೈ ಬಿಡಲ್ಲೇ ತಿರುಗಬೇಕು. ಇವಾಗ ಒಂದು ಸ್ವಲ್ಪ ನಾನು ಜಜ್ಜಲ್ದ ಕಾಳು ಸದಕ್ಕೆ ತೆಗೆದಿಟ್ಟೀನಿ ನೋಡ್ರಿ ಅಲ್ಲಿ ಕಡ್ಲೆ ಕಾಳು. ಇವಾಗ ಒಂದು ಸ್ವಲ್ಪ ನೀರು ಹಾಕಿನಿ ರೀ. ಇವಾಗ ನಾವು ಕುದಿ ತನಕ ನಾವು ಇವಾಗ ಹಾಕಂಗಿಲ್ಲ ಅದನ್ನು, ಏನೋ ಚಲೋತ್ತಂಗೆ ಕುದಿಬೇಕಿದ್ದು. ಆಮೇಲೆ ನಾವು ಈಗ ಕುದಿಸಿಟ್ಟಿನ ಇವಾಗ ಹಾಕ್ತೀನಿ ನೋಡಿರಿ. ಈ ಥರ ಕುದಿ ಬರೋತನಕ ನಾವು ಹಾಕ್ಬಾರ್ದ್ರಿ, ಕುದಿ ಬರಾಂಟ್ಲಿನ ಹಾಕಬೇಕು. ರೊಟ್ಟಿ ಜೋಡಿ ಆಗಲಿ ಚಪಾತಿ ಜೋಡಿ ಆಗಲಿ ತಿನ್ಲಾಕಂತೂ ಮಸ್ತ್ ಭಾರಿ ಹತ್ತತ್ರಿ. ಮಕ್ಕಳಿಗೆ ಕೂಡ ಇಷ್ಟ ಆಕತಿ. ನೀವು ಮಾಡಿ ಟ್ರೈ ಮಾಡಿ ನೋಡಿರಿ ಎಷ್ಟು ಸೂಪರ್ ಅನಿಸತ್ತೆ ಅನ್ನೋದು. ಒಮ್ಮೆ ಮಾಡಿದ್ರೆ ಮತ್ತೆ ಮಾಡ್ಬೇಕು ಅನ್ಸ ಅಷ್ಟು ಸೂಪರ್ ಅನಿಸತ್ತೆ ರೀ. ಮಸ್ತ್ ಆಕತಿ ಅವನಿಗೆ ಈ ರೆಸಿಪಿ. ನಿಮ್ಗೆ ಇಷ್ಟ ಆದರೆ 4 ಮಂದಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇವಾಗ ನೋಡಿರಿ ನಾನು ಕೊತ್ತಂಬರಿ ಹಾಕಿ ಮ್ಯಾಲೆ ಒಂದು ತಾಟ್ ಮುಚ್ಚಿ ಇವಾಗ ನೋಡಿರಿ ಎಷ್ಟು ಮಸ್ತ್ ಕಾಣಲಾಗ್ತು ನೋಡಿರಿ. ಈ ಥರ ನಾವು ನೀರು ಸ್ವಲ್ಪ ಆಡ್ಸೋತನಕ, ನಿಮ್ಗೆ ನೀರು ಜಾಸ್ತಿ ಬೇಕಾದ್ರೆ ನೀವು ನೀರು ಇನ್ನೊಂದು ಸ್ವಲ್ಪ ಹಾಕೋಬೋದು. ನಮಗೆ ಗಟ್ಟಿಯಾದ ಪಲ್ಯ ಬೇಕಾದ್ರೆ ನಾವು ಈ ಥರ ನಾವು ಗಟ್ಟಿನ ಇಟ್ಕೋಬೋದು. ಇವಾಗ ನೋಡಿರಿ ಎಷ್ಟು ಮಸ್ತ್ ಕಾಣಲಾಯ್ತಿ ನೋಡಿರಿ. ನಾನು ಕೂಡ ಒಂದು ಸ್ವಲ್ಪ ನೀರು ಹಾಕಿನ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಮಂದಿಗೆ ಶೇರ್ ಮಾಡಿರಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.